ಧೂಮಪಾನ ಮಾಡಬೇಡಿ, ಧೂಪ ಹಾಕ್ಸ್ಕೊಬಿಡ್ತೀರಾ. ಮದ್ಯಪಾನ ಮಾಡಬೇಡಿ, ಮದ್ಯದಲ್ಲಿ ಹೋಗ್ಬಿಡ್ತೀರಾ. ಈ ಚಿತ್ರದಲ್ಲಿ ಬರುವ ಎಲ್ಲ ದೃಶ್ಯಗಳು, ಸನ್ನಿವೇಶಗಳು ಹಾಗೂ ಪಾತ್ರಗಳು ಕೇವಲ ವಾಸ್ತವದಲ್ಲಿ ಇರುವ ಕಾಲ್ಪನಿಕ. ಇದು ಪಾತ್ರಗಳ ಹೊರತು ಬೇರೆ ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದೆ ಎಂದು ನಿಮಗೆ ಅನಿಸಿದ್ರೆ ನಮ್ಮ ಈ ಪ್ರಯತ್ನ ಗೆದ್ದಿದೆ ಎಂದು ಭಾವಿಸುತ್ತೇವೆ. ಎಷ್ಟೋ ಜನರ ಪ್ರಾಮಾಣಿಕ ಪ್ರಯತ್ನದ ಮಗುವಿದು. ಈಗ ನಿಮ್ಮ ಮಡಿಲಿಗೆ ಹರಸಿ ಬೆಳೆಸಿ, ಜಾಸ್ತಿ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂತಿ ನಿಮ್ಮ ಮ್ಯಾಟ್ರಿಮೋನಿ ಚಿತ್ರತಂಡ. ನಮ್ಮ ಜೀವನ ಈ ಹಾಲಿನ ತಪ್ಪಳೆ ಇದ್ದಂಗೆ, ಅದನ್ನ ಈ ಸಮಾಜ ಅನ್ನೋ ಬೆಂಕಿ ಮೇಲೆ ಇಡೋದು. ಅದಕ್ಕೆ ಈ ಜವಾಬ್ದಾರಿ ಅನ್ನೋ ಹಾಲು ಸುರಿದು, ಪರಿಶ್ರಮ ಅನ್ನೋ ಸಕ್ಕರೆ ಬೆರೆಸಿ, ಕಾಂಪಿಟೇಷನ್ ಅನ್ನೋ ಕಪ್ಪಲ್ಲಿ ಲಕ್ ಅನ್ನೋ ಕಾಫಿ ಪುಡಿ ಬಿದ್ದು, ಕುದಿಸಿರೋ ಜವಾಬ್ದಾರಿಗಳನ್ನ ಹಾಕಿ, ಪ್ರಯತ್ನಗಳನ್ನೋ ಒಂದೊಂದೇ ಒಂದೊಂದೇ ಹೆಜ್ಜೆಗಳನ್ನ ಇಟ್ಕೊಂಡು ನಡೆದಾಗ್ಲೇ ಸಕ್ಸಸ್ ಅನ್ನೋ ಕಾಫಿ ಕುಡಿಯಕ್ ಸಾಧ್ಯ. ಇದನ್ನ ನಾನು ಹೇಳಿದ್ದಲ್ಲ, ಎಲ್ಲ ಇಂಟರ್ನೆಟ್ ಅಲ್ಲಿ ದೇಪಿದ್ದು. ಆಮೇಲೆ ಇನ್ನೊಂದು ಹೇಳೋದು ಮತ್ತೆ, ಹಾಲು ಉಕ್ಕಬಾರ್ದು, ಕುಡ್ದ ಮೆಲ್ಕಬಾರ್ದು. ಇವನು ಪುನೀತ್ ಅಂತ, ಅಟ್ ಪ್ರೆಸೆಂಟ್ ಕುಚುಕು. ಹಾಗಂತ ನಾವೇನು ಕಾಲೇಜ್ ಫ್ರೆಂಡ್ಸ್ ಅಂತೂ ಅಲ್ಲ. ಇವಂದು ಎಷ್ಟೇ ಓದಿದ್ರು ಅಷ್ಟೇ ಅನ್ನೋ ಬಿ ಕಾಮು, ನಾವು ಓದೋದು ಅಷ್ಟಳ ಅನ್ನೋ ಇಂಜಿನಿಯರಿಂಗು. ನಾವಿಬ್ರು ಪರಿಚಯ ಆಗಿದೆ ಹೆಂಗೆ ಅಂದರೆ, ಹಿಂಗೆ ಯಾವುದೋ ಇನ್ಸ್ಟಾ ಪೋಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಫ್ರೆಂಡ್ ಆಗಿ ಇಬ್ರು ಸೇರ್ಕೊಂಡು ಒಂದು ರೋಲ್ ಪೇಜ್ ಕ್ರಿಯೇಟ್ ಮಾಡಿಕೊಂಡು ಜೀವನಾನೇ ಒಂದು ರೀಚ್ ಇಲ್ಲದೆ ಇರೋ ಪೋಸ್ಟ್ ಥರ ಇದ್ರು ಕ್ಯಾಪಲ್ಲಿ ಒಂದು ಮೀಮ್ಸ್ ಮಾಡ್ಕೊಂಡಿದ್ದೀವಿ. ಬೇಸಿಕಲಿ ನಾವು ಟ್ರೋಲ್ ಪೇಜ್ ಅಡ್ಮಿನ್ಸು. ಯಾವ ಪೇಜ್ಗೆ ಸರ್? ಆ ಯಾಕೆ ಬಂದ್ಬಿಡಿ, ಅದನ್ನು ಪಸರ್ ಮಾಡ್ಬಿಟ್ರೆ ಕೆಲವ್ರು ರೊಚ್ಕೋದ್ಬಿಟ್ಟು ಹಾಕೊಂಡು ಗುಂಬಿಡ್ತಾರೆ. ಹಾಗಾದ್ರೆ ಅಷ್ಟೊಂದು ವರ್ಷ? ಏ ಹಂಗೇನಿಲ್ಲಪ್ಪ, ಸುಮ್ಮನೆ ಪಬ್ಲಿಸಿಟಿ ಯಾಕೆ ಅಂತ. ಮಲಗಿರೋ ಸ್ಟೈಲ್ ನೋಡು. ಇದು ಬಡ್ಕೊಂತ ಇದ್ರೆ ಈ ನನ್ನ ಮಗ ಕನ್ಸ್ ಕಾಣ್ತ ಮಲ್ಗವನೆ. ಲೇ ಮೋನಿ, ಫೋನ್ ಬರ್ತೈತ್ ನೋಡ. ನಮ್ಮ ಮಾತಿಗೆ ಬೆಲೆನೇ ಇಲ್ವ? ಮಾಡ್ತೀನಿ ಇರು. ಯಾವ್ದು ಗುರುದು ಒಳ್ಳೆ ಬೆಳ್ ಬೆಳಗ್ಗೆ ಒಳ್ಳೆ ಲೋ ಬಜೆಟ್ ಹೋಗಿದ್ರೆ ಹೆಂಗ ಕನ್ಸ್ ಬಿಡುತ್ತೆ. ಬೆಳ್ ಬೆಳಿಗ್ಗೆ ಪಬ್ಲಿಕ್ ಟಿ ವಿಲಿ ರಂಗಣ ಬಂದ್ರು ತಡ್ಕೋಬಹುದು ಗುರು, ಈ ನಮ್ಮ ಮಾಮನ್ ಹೆಂಗ್ರು ತಡ್ಕೊಳ್ಳೋದು? ನಮ್ಮ ಮಾಮ ಬೆಳ್ ಬೆಳಿಗ್ಗೆ ವಿಡಿಯೋ ಕಾಲ್ ಮಾಡ್ತಾವನೆ ಅಂದ್ರೆ ಏನೋ ಸ್ಕೆಚ್ ಆಗಿರ್ತಾನೆ. ನೋಡ. ಹಾಯ್ ಮುನಿ, ಏನೋ ಕಂದ. ಅಯ್ಯೋ ಎಷ್ಟ್ ದಿನ ಆಯ್ತು ನಿನ್ನ ನೋಡಿ, ಸೊರ್ಗೋಗ್ಬಿಟ್ಟಿದ್ಯಲ್ಲಪ್ಪ, ಏನಾಯ್ತು? ಏಯ್ ಡೆವೋ, ಬಲ್ಲಿದ್ಯಾ ಮಾಮ ನೀನು? ನಿನ್ನೆ ರಾತ್ರಿ ತಾನೆ 2 ಅವರ್ ಜಡ್ದಿದ್ಯಾ, ಈಗ ಸುಮ್ನೆ? ಹೌದಲ್ಲ, ಅದು ರಾತ್ರಿ ಓಲ್ಡ್ ಮಾಂಕು, ಅದಕ್ಕೆ ಫುಲ್ ಮೆಮರಿ ಲಾಸ್. ಬೆಳಿಗ್ಗೆ ಬಿ ಪಿ ಫುಲ್ ಜೋಶ್. ಬೆಳಿಗ್ಗೆನಾ? ತೂ, ನಿನ್ನೇನು ಓಡಾಡೋ ಎಂ ಆರ್ ಪಿ ಅಂಗಡಿ ಅನ್ಕೊಂಡಿದ್ಯಾ? ಹಂಗೇನಿಲ್ಲಪ್ಪ, ಒಂದು ಫುಲ್ಲು ಗ್ಲಾಸಾ ಬಾಟ್ಲು. ಮಕ್ಕಳ ನೀವೆಲ್ಲ ಸುಸ್ಸು ಮಾಡೋ ಟೈಮಲ್ಲಿ ನಾನು ಕುಡಿದು ಸುಸ್ಸು ಮಾಡ್ತಾ ಇದ್ದೆ. ಅಯ್ಯೋ ಕುಡುಕ್ ನನ್ ಮಗನ್ ತಂದು. ನೀನೇನಾರ ಸಿ ಎಂ ಆದ್ರೆ ಕುಡುಕರ್ಕೊಂಡು ರಾಜ್ಯ ಬರ್ಕೊಟ್ಟು ತೋರಾಡರಲ್ಲ ಮಂತ್ರಿ ಮಾಡಿ ಬಾರಲ್ಲೇ ಸದನ ಸಭೆ ನಡೆಸಿ ಅನ್ಸುತ್ತೆ. ನಿಂಗೆ ನಾನು ಮಾತಾಡೋಕ್ಕಾಗಲ್ಲ ಗುರು, ನಂಗೆ ಬೇಜಾನ್ ಕೆಲಸಗಳವೆ, ನಾನು ಮುಡುಕ್ತೀನಿ. ಏ ಮನಿ 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 ಇರು ಕಂದ, ಯಾಕಷ್ಟು ಅರ್ಜೆಂಟು? ಆತ ಪಡಬೇಡ, ನಿನ್ಗೆ ಹತ್ತಿರೆಲ್ಲ ಬೆಡ್ ಮೇಲೆ ಲೋಡ್ ಆಡಿಸ್ಕೊಂಡ ಬೇಬಿನೇ ಮರ್ತ್ಬಿಟ್ನೆ. ಅಲ್ಲ ಮೋನಿ, ನಾನು ನಿನಗೆ ಬಾಯಿಗೆ ಲಡ್ಡು ಬಂದು ಬೀಳುವಂಥ ವಿಷಯ ಹೇಳಬೇಕು ಅಂತಿದ್ದೀನಿ. ಅಯ್ಯ ನೀನೇ ಆತ ಗುಟ್ಟಿದ್ದು ಡೋನ್ ಪ್ರತಾಪ್ ಥರ ಆಡ್ತೀಯ. ಏನಂಕಲ್ ಅದು, ಬೆಳಗ್ಗೆ ಬೆಳಗ್ಗೆ ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿ? ಏ ನಮ್ ಅರ್ಥ ಇಲ್ವಾ? ಅದೇ ನಮ್ ಬಿಸ್ನೆಸ್ ಪಾರ್ಟ್ನರು ಮಿಂಡ್ರಿ, ಅವಳ ಮಗಳು ವತ್ಸಲ ಅತಿಯಾವ್ದೋ ನಿನ್ನ ಅತಿಯಾದ ಅನ್ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಿನ್ಗೆ ಫುಲ್ ಫಿದ ಆಗ್ಬಿಟ್ಟವಳಂತೆ. ಅಂಕಲ್ ಅದು ಅನ್ಇನ್ಸ್ಟಾಗ್ರಾಮ್ ಅಲ್ಲ ಇನ್ಸ್ಟಾಗ್ರಾಮ್. ಗೊತ್ತು ಕಾಣ ಅಮಿ ಕೊಂಗ್ ಕೂತ್ಕೊಳಪ್ಪ ನೀನು. ನಾನೇನ್ ನೋಡಿದ್ವಾ ಕಾಚಾ ಬಾದಾಮ್ ರೀಲ್ಸ್ ನ ಲೂಪ್ ಅಲ್ಲಿ ನೋಡಿದೀನಿ. ನಂಗೆ ಇಟ್ಟ ಬುತ್ತಿ ಇಡ್ತೀನಿ ನೋಡ್ ಸುತ್ತಿ. ಸರಿ ಅದಕ್ಕೇನ್ ಇವಾಗ? ಆ ಹೆಣ್ಣು ಮದ್ವೆ ಅಂತಾದ್ರೆ ನಿನ್ನೆ ಆಗೋದಂತಪ್ಪ, ನಮ್ ವರ್ದಾನು ಒಪ್ಕೊಂಡವನೆ. ನಿನಗೆ ಯಾಕೆ ಒಳ್ಳೆ ಪ್ಯಾಕೇಜ್ ಮಾತಾಡಿದ್ದೀನ, ಸೇಲ್ ಮಾಡ್ಬಿಡ್ತೀನಿ, ಲೈಫ್ ಟೈಮ್ ಸೆಟಲ್ಮೆಂಟು. ಏನು ಕಾಮಿಡಿ? ನಾನೇ ಆಟು ಕಿಲಗುರು. ಏನು ಕಾಮಿಡಿನ ಶುರುವಾಯ್ತು? ಯಾವ್ದೋ ಇದು ಕಣ್ಣೀರ್ ಕಾದಂಬರಿ ಸವಾಸ, ಅದೇ ನಾಳೆ ಹೋಗಿ ಪೂರ್ತಿ ಹೇಳಿ ಸಾಯಿ. ಆ ಹುಡುಗಿ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ಲಿಪ್ ಟು ಲಿಪ್. ಏನ? ಅಲ್ಲ, ಆ ಹುಡುಗಿನ ನೀನು ಮೀಟ್ ಮಾಡಬೇಕು ಫೇಸ್ ಟು ಫೇಸ್. ಜಸ್ಟ್ ಮಿಸ್. ಈಗ ನಾನು ನಿಮ್ಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿ ಹೋಗಿ ಅವಳನ್ನ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡು, ನಮ್ಮ ಫ್ಯಾಮಿಲಿ ಬೇಜಾನೇಜ್ ಇದ್ರು ಮ್ಯಾರೇಜ್ ಇಲ್ದಿರೋ ಹಳೆ ಬೋರ್ಬಲ್ ಅಂದ್ರೆ ಅದು ತಾವೇ, ನೀನೇ ಆಗ್ಬಿಡು.
ಓಕೆ ಫ್ರೆಂಡ್ ಬಾಯ್. ಏ ಯಾವ ಕಿತ್ತೋದ್ ನನ್ ಮಗ ಅಳ್ತಾರದು. ಆ ಹಂಗ ಬಾ ದಾರಿಗೆ. ಎಷ್ಟೋ ಮನಿ ಏಜ್ ನಿನಗೆ? 26. ಏ ಹೋಗಿ ಎಲ್ಲ ನಾ ಬಳೆ ತೊಟ್ಕೋ ಹೋಗು. ನಿನ್ ಏಜ್ ಅಲ್ಲಿ ಎಲ್ರಿಗೂ ಮಿನಿಮಮ್ ಅಂದ್ರೆ 4 ಬ್ರೇಕಪ್ ಆಗಿ 5 ಹುಡುಗಿ ನೆನಪಲ್ಲಿ 6 ಹುಡುಗಿ ಕಾಳಾಗ್ತಾ ಇರ್ತಾರೆ. ನೀನ್ ನೋಡಿದ್ರೆ ಈ ಕಮ್ಮಂಗಿ ನನ್ ಮಗನ ಜೊತೆ ಕಾಫಿ ಕುಡಿದಾಗ ಎಲ್ಲ ದಿವಾಗರ. ಅಂಕಲ್ ನೀವ್ ಹಿಂಗೆ ಮಾತ್ ಮಾತ್ಗೂ ಕೌಂಟರ್ಗಳು ಕೊಡ್ತಾರಿ, ನಿಮ್ ಫೋಟೋನ ನಮ್ ಟ್ರೋಲ್ ಪೇಜ್ಗಳಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಇವರೇ ಸೋಡಗೌನೂರ್ ಗಂಡ ಅಂತ ಊರಿಗೆಲ್ಲ ಪಸಾರ್ ಮಾಡ್ಬಿಡ್ತೀನಿ. ಸೋಡಗೌನು ಗಂಡ ಅಂತನಾ? ಲೇ ಮೋನಿ, ಅವ್ನ ನೋಡು ಏನಾರ ಮಾತಾಡ್ತಾವನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೆಂಗ ಸುಮ್ಮನಿದ್ದೆ ನೀನು? ಹಂಗೆಲ್ಲ ಏನು ಆಗಲ್ಲ, ನೀನ್ ಸ್ವಲ್ಪ ಬುಚ್ಚಿಕೊಂಡಿರ್ತೀಯ. ಮೊದ್ಲೇ ಟಾರ್ಚರ್ದ್ರೆ ನಿಂದ ಬೇರೆ. ಆಯ್ತು ಬಿಡಪ್ಪ, ನಿಂದೇ ದೊಡ್ಡದು. ನೀನ್ ಯಾವಾಗ ಹೋಗಿದ್ದೆ ನೋಡಕ್ಕೆ? ಎಲ್ಲ ಆಂಟಿಲ್ ಅವ್ರು ನನ್ ಮಗನೇ. ಅಂಕಲ್ ನೀವ್ ಆಗೋದ್ರೆ ನೋಡಿ, ಇವತ್ತು ನನ್ ಬಿಸ್ನೆಸ್ ಎಕ್ಸ್ಪೆನ್ಷನ್ಗೆ ನಮ್ಮ ಮಾಮನ ಹತ್ರನೇ ದುಡ್ಡು ಕೇಳ್ಬೇಕು ಅನ್ಕೊಂಡಿದ್ದೀನಿ. ಇಂಥ ಟೈಮ್ ಅಲ್ಲ ಮಾಮನ್ ಇದ್ರ ಕಳೋದು ಸರಿಯಲ್ಲ. ಮೀಟ್ ತಾನೆ ಮಾಡ್ಕೊಂಬರೋಣ ಬಿಡು. ಇವಾಗೇನು ನೀನ್ ಕಳಿಸಿರೋ ಲೊಕೇಶನ್ ಹೋಗಿ ಅವಳನ್ನ ಮೀಟ್ ಮಾಡ್ಕೊಂಬರ್ಬೇಕಾನೆ. ಹ್ಮ್ ಸರಿ ಆಯ್ತು. ಓಕೆನಾ? ಹ್ಮ್ ಮಾಮ, ಆ ಹುಡುಗಿ ನಾನು ನಿಜವಾಗ್ಲೂ ಒಪ್ಕೊಂಡವಳೆ ತಾನೆ? 100% ಗುರು, ಬಿಟ್ರೆ ಅವಳು ನಿನ್ ಕೆಡ್ಕೊಂಡು ತಾಳಿ ಕಟ್ಬಿಡ್ತಾಳೆ. ಈ ಡೋಗ್ ಏನ್ ಕಡಿಮೆ ಇಲ್ಲ. ಆಲ್ ದ ಬೆಸ್ಟ್ ಮೋನಿ. ನಾನೇನ್ ಪ್ರಸ್ತುತ ಹೋಗ್ತಿದ್ದೀನಾ? ಹಿಡು. ನಾನು ಮಗನೇ, ಅಲ್ಲೇನಾದ್ರೂ ವರ್ಕೌಟ್ ಆಗಿಲ್ಲ ಅಂದ್ರೆ ನಾನು ನಿನಗೆ ಬಂದು ಮಾಡ್ತೀನಿ. ಪ್ರಸ್ತಾವ ಮಾಡ್ಕೊಳ್ಳೋದು ಪ್ರಶ್ನೆ ಮಾಡ್ತಾನೆ. ಸಿಲ್ಲಿ ಫೆಲ್ಲ. ಚಿಯರ್ಸ್. ಏನ್ ಮಾಡ್ತೀಯ ಗುರು? ಇನ್ನೇನ್ ಮಾಡೋದು, ರೆಡಿ ಆಗಿ ಅದೆಂತ ಹೊಸ ಮೂವಿ ಟೆಂಪ್ಲೇಟ್ ನೋಡ್ಕೊಂಬರೋದು. ರೆಡಿನಾ? ಹಲೋ, ಆಲ್ರೆಡಿ ಒಂದ್ಸಲ ಡ್ರೀಮ್ ಸೀಕ್ವೆನ್ಸ್ ಸಾಕಾಗೈತೆ. ನೀನ್ ಇನ್ನೂ ಹಾಕಿ ಲ್ಯಾಕ್ ಮಾಡ್ಬೇಡ, ಅದನ್ನು ಕಂಬಂಡ್ ಡೋರ್ ಹಾಕೋಬಾ. ಕನ್ಸ ಫಸ್ಟ್ ವಿ ಪಿ ಎನ್ ಅನ್ಇನ್ಸ್ಟಾಲ್ ಮಾಡ್ಬೇಕು. ಹೋಗು ಹೋಗು, ಅದೆಂತ ಸುಂದರಿ ಸಿಗ್ತಾಳೆ, ನಾನು ನೋಡ್ತೀನಿ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಅರ್ಧ ಹೈಯೆಸ್ಟ್ ಕಳೆದು ಬಿಡ್ತೀವಿ ಅನ್ಸುತ್ತೆ. ಇನ್ನ ಅರ್ಧ ಹುಡುಗಿಯರ್ ಮೆಸೇಜ್ ಕಾಯ್ಕೊಂಡು ಬಂದ ಮಿಂಡ್ರಿ. ಏನಾಯ್ತು ಗುರು, ಹೋಗ್ಬೇಕಾದ್ರೆ ರಾಕಿ ಬೈತಾರ ಹೋದೆ, ಬರ್ಬೇಕಾದ್ರೆ ರಾಕಿ ಕಟ್ಟಿಸ್ಕೊಂಡ್ ಬಂದಿರೋ ತರ ಇದೆಯಾ? ಥೂ, ಫಸ್ಟ್ ಮೀಟ್ ಆಗ್ಲಿ ಫಸ್ಟ್ ನೈಟ್ ಆಗ್ಲಿ, ಹುಡುಗರ್ನ ಹುಡುಗಿರ್ ಕಾಯಿಸ್ತಾ ಇದ್ರೆ ಅವಕ್ಕೆ ಟಿ ಆರ್ ಪಿನ ಇಲ್ಲ ಅನ್ಸುತ್ತೆ. ಇಲ್ಲೇ ಲೂಲು ಮಾಲ್ ಅಲ್ಲಿ. ಅಲ್ಲ, ಬೆಂಗಳೂರು ಅರ್ಧಕರದ ಜನ ಅಲ್ಲೇ ಇರೋದಲ್ವಾ, ಅದಕ್ಕೆ ಹೆಂಗಂದೆ. ಇಲ್ಲೇ 5th ಟೇಬಲ್ ಅಲ್ಲಿ ಇದ್ದೀನಿ ನೋಡಿ, ರೆಡ್ ಶರ್ಟ್. ಪರವಾಗಿಲ್ಲ, ಒಳ್ಳೆ ಗುಲಾಬ್ ಜಾಮೂನ್ ಮೇಲೆ ವೆನಿಲಾ ಐಸ್ ಇದ್ದಂಗ ಅವಳೆ. ಹಾಯ್, ಕುತ್ಕೊಳ್ಳಿ. ಹಾಯ್, ಐ ಆಮ್ ವತ್ಸಲ. ಮೋಹನ್ ಅಂತ. ಯಾವಾಗ ಬಂದ್ರಿ? ನಾನ್ ಬಂದು 26 ಆಯ್ತು. ಹೆಂಗ್ ಬಂದ್ರಿ? ನಾರ್ಮಲ್ ಡೆಲಿವರಿ. ಐ ಮೀನ್ ಇಲ್ಲಿಗೆ ಹೆಂಗ್ ಬಂದ್ರಿ ಅಂದೆ. ಬೈಕ್ ಅಲ್ಲಿ ಬಂದೆ ರೀ. ಓಹೋ, ಅಮ್ಮನವ್ರಾಗ್ಲಿ 5G ಸ್ಪೀಡ್ ಅಲ್ಲಿ ಅವ್ರೆ. ಏನ್ ತಗೋತೀರಾ, ಕಾಫಿ ಟೀ? ವೋಡ್ಕ ಹೇಳಿ. ಏನು ರೀ, ಅದನ್ನೆಲ್ಲ ಕುಡಿಬಾರ್ದ್ರಿ, ಆರೋಗ್ಯಕ್ಕೆ ಹಾನಿಕರ. ಐ'ಮ್ ಜಸ್ಟ್ ಜೋಕಿಂಗ್, ಓಕೆ? ಓ, ಜೋಕ್ ಮಾಡಿದ್ರ? ನಾನೆಲ್ಲ ನಿಜವಾಗ್ಲೂ ಕುಡಿತೀರಾ ಅಂತ ಅನ್ಕೊಂಡೆ. ಇಲ್ಲ ಇಲ್ಲ, ಬೆಳಗ್ಗೆ ಹೊತ್ತು ಕುಡಿಯಲ್ಲ. ಸಂಜೆ ಮೇಲೆ ಜೊತೆಲಿ ಇರೋರ್ಗು ಒಂಚೂರು ಉಳ್ಸಲ್ಲ. ನೀವು ತುಂಬಾ ಸ್ಪೀಡ್ ವೈಫೈ ಕಣ್ರಿ. ಯಾಕೆ ಕನೆಕ್ಟ್ ಮಾಡ್ಕೋತೀರಾ? ಪಾಸ್ವರ್ಡ್ ಹೇಳಿ, ನಮ್ಮ ಎಕ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು. ವಾಟ್? ಅಯ್ಯೋ, ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ಬೇಕಲ್ಲ. ಆರ್ಡರ್ ಮಾಡ್ರಿ, ಏನ್ ಬೇಕು ಹೇಳಿ. ಮೇನ್ ಕೋರ್ಸ್ ಅಲ್ಲಿ ಒಂದು ಜಿಯಾ ಲಾಂಗ್ ಬೋ, 2 ಪ್ಲೇಟ್ ಜಾಜಾಂಗ್ ಮ್ಯಾನ್, ಸೈಡ್ಸ್ಗೆ ಒಂದು ಡಿಮ್ಸಮ್, ಜೊತೆಗೆ ಮ್ಯಾಪೋ ಟೋಫು, ಚಾಸಿಯೋ ಅಂಡ್ ಒನ್ ಚೌಮನ್. ಇದ್ಯಾವ್ದು ಗುರು, ಯಾವುದೋ ಗೊತ್ತಿಲ್ಲದಿರೋ ಭಾಷೆಯಲ್ಲಿ ಕೆಟ್ಟ ಮಾತು ಬೈತಿರಂಗಿದೆ, ಹಿಂಗೂ ಇರ್ತಾವ ತಿಂಡಿಗಳು. ಹಲೋ, ಏನಾಯ್ತು? ಹೇ, ಏನಿಲ್ಲ, ಆರ್ಡರ್ ಮಾಡಿದ್ರಾ? ಹ್ಮ್, ನಿಮ್ಗೇನ್ ಬೇಕು ಹೇಳಿ. ಅದು ನನ್ ಬರ್ತಾ ಫುಲ್ ಸ್ಟಮಕ್ ಬ್ರೇಕ್ಫಾಸ್ಟ್ ಇಲ್ಲಿ ಗಂಟ್ಲು, ಸೊ ಅದಕ್ಕೆ ಏನ್ ಆರ್ಡರ್ ಮಾಡಿಲ್ಲ ಕಣೆ ಮೆಂಟ್ಲ. ಅಯ್ಯ ಹೋಗ. ಹ್ಮ್, ನೀನ್ ಸ್ವಲ್ಪ ಇಲ್ಲ ಇದ್ದಿದ್ರೆ ಇಡೀ ರಾಜ್ಯದ ಅನ್ನ ಭಾಗ್ಯನೆ ಕಿತ್ಕೊಬಿಟ್ಟಿರೋಳು. ಮತ್ತೆ ಹೇಳಿ, ನಿಮ್ ಬಗ್ಗೆ ಏನ್ ಮಾಡ್ಕೊಂಡಿದ್ದೀರಾ? ಏ ಇಲ್ಲ, ಮೊದ್ಲು ನೀವೇ ನಿಮ್ ಬಗ್ಗೆ ಹೇಳ್ಬಿಡಿ, ನಾವ್ ಆಡಿಯನ್ಸ್ ಫುಲ್ ಸೈಲೆನ್ಸ್. ಹೇ ಇಲ್ಲ ಇಲ್ಲ, ನೀವ್ ತಾನೇ ನಂಗೆ ಮ್ಯಾರೇಜ್ ಪ್ರಪೋಸಲ್ ಮಾಡಕ್ ಬಂದಿರೋದು, ಸೊ ನೀವ್ ಮೊದ್ಲು ನಿಮ್ ಬಗ್ಗೆ ಹೇಳ್ಕೋಬೇಕು. ಏನು? ಹಾ,
ಯು ಆರ್ ದ ಒನ್ ರೈಟ್? ನಾನು ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಮಾಡಕ್ ಬಂದಿರೋದ. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ಇಲ್ಲ ಬಡ್ಡಿ ಮಗನೇ ಮಾಮ, ಅಮೆಝಾನ್ ಪ್ರೈಮ್ ಮ್ಯಾಚ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟೋಗಿದ್ಯಾ? ಮಾಡ್ತೀನಿರೋ, ಒಂದೇ ಒಂದ್ ನಿಮಿಷ, ಹಿಂಗೋಗಿ ಹಿಂಗೆ ಬರ್ತೀನಿ. ಹೇ ಹೇ, ಹಲೋ, ಎಲ್ಲೋಗ್ತಿದ್ದೀರಾ? ಏ ಬಂದೇ ರೀ. ಅಷ್ಟಕ್ಕೆ ಓಡ್ ಬಂದ್ಬಿಟ್ಟ ಗುರು. ಚಿನ್ನ ಪವರ್ ಪ್ಲೇ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಕಣೋ, ತಡ್ಕೊಳೋ. ಪಿಕ್ ಮಾಡು ಮಾಮ, ಪಿಕ್ ಮಾಡು ಮಾಮ, ಕಾಲ್ ಪಿಕ್ ಮಾಡು. ಶಟ್. ಹಾಯ್ ಮೋನಿ, ಹೆಂಗಿದ್ಯ ಕಂದ? ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಅಯ್ಯೋ, ನಿನ್ನ ಕಣ್ಗಳು ಬಿದ್ದೋಗ ಮಾಮನ, ನೀನು ವಿಲನ್, ವಿಲನ್, ದೊಡ್ಡ ವಿಲನ್ ನೀನು. ಹೋಲು ಹೋಲು, ನೆಟ್ವರ್ಕು ನೆಟ್ವರ್ಕ್ ಸಿಗ್ತಾರೆ ಯಾಕೋ? ಏಯ್ ಡವ್ ಡವ್ ಮಾಡಿ ಸಾಕು, ನಿಲ್ಸು ಇಲ್ಲಿ. ಅಲ್ಲ, ಯಾವ ಹುಡುಗ ತಳಿದೀಯಲ್ಲಿ ನನ್ನ? ಯಾಕೋ ಕಂದ, ಏನಾಯ್ತು ಬಂಗಾರು? ನೀನ್ ಹೇಳಿದ್ದೇನೋ, ಇಲ್ಲಿ ನಡೀತಿರೋದೇನೋ? ಆ ಹುಡುಗಿ ನಿನ್ನ ಒಪ್ಕೊಂಡವಳೆ, ನಿನ್ನ ಒಂದ್ಸಲ ನೋಡ್ಬೇಕಂತೆ, ಬಿಟ್ರೆ ಅವಳೆ ಕಿಡಿಕೆ ತಾಳಿ ಕಟ್ಬಿಡ್ತಾಳಂತೆ. ಲಲ್ಲೆ ಲಸ್ಕು ಅಂತ ಬಿಲ್ಡಪ್ ಕೊಡ್ತಿದ್ದೆ. ಇಲ್ಲಿ ನೋಡಿದ್ರೆ ನಾನೇ ಅವಳು ಮದುವೆ ಪ್ರಪೋಸಲ್ ಮಾಡಕ್ ಬಂದಿರೋದು ಅಂತ. ಅವಳೆ ಏ, ನನ್ ಜೀನು ಜೊತೆ ಬದುಕು ಜಡ್ಕೊಂಡು ಆಟ ಆಡ್ತಿದ್ಯ ನೀನು? ಮನಿ ಮನಿ ಮನಿ, ಸ್ವಲ್ಪ ನೀ ಹೇಳೋದು ಸ್ವಲ್ಪ ಕೇಳೋ, ಆತರ ಪಡಬೇಡ. ಇದು ಇದು ನಮ್ ಪ್ರಶ್ನೆ ಪ್ರಶ್ನೆ. ಈ ಸಂಬಂಧ ಏನಾದ್ರು ಕುದುರಿದ್ರೆ ನಮ್ ರೇಂಜೆ ಬೇರೆ. ಅದೇನೋ ಟೈರ್ ಚೆಲ್ಲಾಟ ಅಂದ್ರೆ ನಿಂಬೆಣ್ಣ ಪ್ರಾಣ ಸಂಕಟ ಅಂತೆ. ಹಂಗಾಯ್ತು ನನ್ ಕತೆ. ಓ, ನಿನ್ ರೇಂಜ್ಗೆ ಇಲ್ಲಿ ನನ್ ಬಲಿ ಕೊಟ್ಬಿಡು. ಹೇಯ್, ನಿಮ್ದೇ ಅಪ್ಲೋಡ್ ಮಾಡಕ್ ಬಿಡಲ್ವನ್ರಿ. ಓ ಸಾರಿ ಗುರು. ಹಾ, ಮುಂದರ್ಸು ಮುಂದರ್ಸು. ಅಯ್ಯಯ್ಯಪ್ಪ, ಐಮ್ಯಾಕ್ಸ್ ಅಲ್ಲಿ 3D ಶೋ. ಲೇ ಲೇ, ಹಂಗಲ್ಲ ಕಲಾಮುನಿ, ಸ್ವಲ್ಪ ಅರ್ಥ ಮಾಡ್ಕೋ. ಇವತ್ತು ಒಂದು ಹುಡುಗಿನೇ ನೀನು ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ವಲ್ಲ, ನಾಳೆ ಫೈನಾನ್ಸ್ ಅಲ್ಲಿ ಕ್ಲೈಂಟ್ಸ್ ಗಳಿಗೆ ಹೆಂಗ್ ಕನ್ವಿನ್ಸ್ ಮಾಡ್ತೀಯಾ? ಯೋಚನೆ ಮಾಡು. ಏನಪ್ಪ, ಎಲ್ಲ ನಿನ್ ಕೈಯಲ್ಲಿದೆ ಅಷ್ಟೇ. ಬಿಟ್ರೆ ಮದುವೆ ನನಗ್ ಮಾಡಿಸಿ ಪ್ರಸ್ತ ಇವನ್ ಮಾಡ್ಕತಾನೆ ಅನ್ಸುತ್ತೆ. ಮೊದ್ಲೇ ಹೀಟಿಗೆ ಬಂದಿರೋ ಹಳೆ ಊರಿ ನನ್ ಮಗ, ಬಡ್ಡಿ ಮಗ ನಮ್ ತಾತ. ಅದೇನು ಅಂತ ಓಡಿಸ್ಬಿಟ್ಟ ನಮ್ಮ ಮಾಮನ್ನ. ಸ್ವಂತ ಅಕ್ಕನ ಮಗನೇ ಬಾವಿಗೆ ತೊಳ್ಬಿಟ್ಟು ಮಜಾ ತಗತಾವನಲ್ಲ ನಮ್ಮ ಮಾಮ. ಹಾ, ಇರ್ಲಿ, ನೋಡಕ್ಕೆಂಗು ಸುಮಾರ ಗೌಳೆ, ಒಂದ್ ಕೈ ನೋಡೆ ಬಿಡೋಣ, ಅವಾಗ ಈ ಕೈ ಕೊಳಕ್ಕೂ ರಿಟೈರ್ಮೆಂಟ್ ಕೊಡ್ಬೋದು. ಬಡ್ಡಿ ಮಗನೇ, ಚಿಲ್ಕ ಹಾಕಳದೆ ಫ್ರೀ ಶೋ ತೋರಿಸ್ತಿದ್ದೆ ಎಲ್ರಿಗೂ, ಅಲ್ಲೇ ಬಿದ್ದಿರು ಲೋಫರ್. ಹಾರ್ಕೊಂಬರಮ್ಮ ಸ್ಪೈಡರ್ ಮ್ಯಾನ್. ಹಿಂಗೆಲ್ಲ ಜಾತ್ರೆಗಳು ಮಾಡಿದ ನಿಮ್ಮ ಮಾಮ ಅಲ್ಲಿ ಸೋಡಾಗ ಅವನು ಗಂಡ. ಅಯ್ಯೋ, ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿಂದ ಮಚ್ಚಿ. ಹೌದಾ, ಅಂತದೇನಾಯ್ತು ಗುರು? ಎಲ್ಲೋಗಿದ್ರಿ ಇಷ್ಟೊತ್ತು? ಎಲೆಕ್ಷನ್ ನಿಂತಿದ್ನಲ್ಲ, ಅದಕ್ಕೆ ಕ್ಯಾನ್ವಾಸ್ ಹೋಗಿದ್ದೆ. ಏನು ವಾಶ್ರೂಮ್ಗೆ ಕಣ್ರಿ? ನೀವು ತುಂಬಾ ತಮಾಷೆ ಮಾಡ್ತೀರಪ್ಪ. ಹಿಂಗೆ ಕಿಸಿತಿರು, ನಮ್ಮ ಮಾಮಂಗೂ ನಿಂಗೂ ಹಾಫ್ ಮಾಡ್ರು ಮಾಡ್ತೀನಿ. ಥ್ಯಾಂಕ್ಸ್. ಓಕೆ, ನಾಳೆ ನೀವು ನನ್ನ ಮದ್ವೆ ಆಗೋರು, ಸೊ ಮೊದ್ಲು ನೀವು ಹೇಗೆ ಅಂತ ನಾನು ತಿಳ್ಕೊಬೇಕಲ್ವಾ? ಅದಕ್ಕೆ ಅದಕ್ಕೆ ನಾನ್ ಕೆಲವೊಂದ್ ಚಾಲೆಂಜಸ್ ಕೊಡ್ತೀನಿ, ನೀವ್ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಅದೇನೋ ಪಿಕ್ಚರ್ ಹೋಗೋದ ಅಂದ್ರೆ PVR ನೇ ಬುಕ್ ಮಾಡುವಂದ್ರಂತೆ. ಹಂಗಾಯ್ತು, ಹೇಳಿ ಆಯ್ತು. ಅದೇನ್ ಚಾಲೆಂಜ್? ಓಕೆ, ನಂಗೆ ಪ್ರಪೋಸ್ ಮಾಡಿ. ಹಾ, ಪ್ರಪೋಸಾ? ಯಾಕ್ರಿ, ಪ್ರಪೋಸ್ ಮಾಡಕ್ ಬರಲ್ವಾ? ಇವತ್ತು ಒಂದ್ ಹುಡುಗಿನೇ ನೀನು ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ವಲ್ಲ, ನಾಳೆ ಫೈನಾನ್ಸ್ ಅಲ್ಲಿ ಕ್ಲೈಂಟ್ಸ್ ಗಳಿಗೆ ಕನ್ವಿನ್ಸ್ ಮಾಡ್ತೀಯಾ? ಇಂಗ್ಲಿಷ್ ಹುಡುಗರು ಇಷ್ಟ ಬಂದಾಗ ಮಾತಾಡ್ತಾರೆ, ಹಿಂದಿ ಹುಡುಗಿರು ಎಗ್ಗ ಮಗ ಮಾತಾಡ್ತಾರೆ, ಮುಸ್ಲಿಂ ಹುಡುಗರು ಮುಂಜಾನೆ ಅವ್ರಿಗೆ ಮಾತಾಡ್ತಾರೆ, ಮರಾಠಿ ಹುಡುಗರು ಮಸ್ತ್ ಮಾತಾಡ್ತಾರೆ, ಸೇಟು ಹುಡುಗರು ಸ್ವೀಟ್ ಆಗಿ ಮಾತಾಡ್ತಾರೆ, ತಮಿಳು ಹುಡುಗರು ತುಂಬಾ ಮಾತಾಡ್ತಾರೆ, ತೆಲುಗು ಹುಡುಗರು ತೆಲಾಡ್ಕೊಂಡು ಮಾತಾಡ್ತಾರೆ. ಆದ್ರೆ ನಮ್ಮ ಕನ್ನಡದ ಹುಡುಗಿರು ನಿಮ್ ತರ ಕನ್ನಡಲೇ ಮಾತಾಡ್ತಾರೆ. ಈ ಕನ್ನಡದ ಕಣ್ಮುಣಿನ ಕಣ್ಣಾರ ಕಣ್ಮೇಲೆ ನನ್ನ ಹಾರ್ಟ್ ಅಲ್ಲಿ ಸೆರೆಗಂಪ ಸೀಸನ್ 26 ISTRP ಕಿತ್ಕೊಂಡು ಓಡ್ತೈತೆ. ಸುಮ್ಮನಿದ್ರೆ ಮಕ್ಕಳೇ ಆಗಲ್ಲ. ನಿಮ್ ಪ್ರೀತಿ ಆಯ್ತದ? ಬಾಯಲ್ಲಿ ಬಾಯಿಟ್ಟು ಪ್ರೀತಿ ಮಾಡೋ ಕಾಲದಲ್ಲಿ, ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡೋಣ ಅನ್ಕೊಂಡಿದ್ದೀನಿ. ಬರೀ ಬಟ್ಟೆ ಬಿಚ್ಚು ಮಾತಾಡೋ ಕಾಲದಲ್ಲಿ ಮನ್ಸು ಬಿಚ್ಚು ಮಾತಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಆಟು BMTC ಬಸ್ ಇದ್ದಂಗೆ, ರೂಟ್ ಚೇಂಜ್ ಆಗೋದು, ಡ್ರೈವರ್ ಚೇಂಜ್ ಆಗೋದು, ಆದ್ರೆ ನಂಬರ್ ಪ್ಲೇಟ್ ಮಾತ್ರ ಯಾವತ್ತು ಚೇಂಜ್ ಆಗೋ ಮಾತೇ ಇಲ್ಲ. ನಾನು ಹೇಳ್ತಾರೋ ತುಂಬಾ ಸಿಂಪಲ್, ನಿಮ್ ಕೆನೆಮಲೈತಲ್ಲ ಪಿಂಪಲ್ ಅದೇ ನನ್ನ ಡಿಂಪಲ್. ನೀವು ನೇ ಹೋಗೋಣ ಇಸ್ಕೊಂಡು ಟೆಂಪಲ್. ನೋಡಕ್ ಸುಮಾರಾಗಿದ್ದೀರಾ, ಆದ್ರೂ ನನ್ನಂತ ಸ್ಮಾರ್ಟ್ ಹುಡುಗ ಹುಡುಕೊಂಡು ಬಂದಿದ್ದೀರಾ. ಪಕ್ಕ ನಿಮಗೆ ಮೋಸ ಮಾಡೋ ಸೀನೇ ಇಲ್ಲ, ತುಂಬಾ ನಂಬಿದಿರಲ್ಲ. ನಿಮ್ಗೊಂದು ಬಾಳ ಕೊಟ್ಟು, ನಿಮ್ ಕೈಗೆ ಒಂದು ಹೆಣ್ಮಗು ಕೊಟ್ಟು, ಅದಕ್ಕೊಂದು ಒಳ್ಳೆ ಹೆಸರಿಟ್ಟು, ಅದ್ರ ಹಣ ಮೇಲೆ ಒಂದು ಬಿಟ್ಟಿಟ್ಟು, ಅದು ದಿನ ಸ್ಕೂಲ್ ಬಿಟ್ಟು ಸನ್ಸೆಟ್ ಆಗೋ ಟೈಮಲ್ಲಿ ಅರ್ಧಂಬರ್ಧ ಹೂ ಬಿಟ್ಟಿರೋ ಖಾಲಿ ರೋಡಲ್ಲಿ ಇಬ್ರು ಕೈ ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ
ಆ ರೋಮಿಯೋ ಜೂಲಿಯೆಟ್ ಮತ್ತೆ ಹುಟ್ಟಬಂದು ನಮ್ಮ ಜೋಡಿ ನೋಡಿ ಉರ್ಕೊಂಡು ಎಲ್ಲರೂ ಕೆಲವು ನಮ್ಮ ಡಿವೋರ್ಸ್ಗೆ ಪಿಟಿಷನ್ ಸೈನ್ ಮಾಡಿಸ್ಬೇಕು. ನಿಮ್ಮ ಹೆಸರೇನಂದ್ರಿ? ವತ್ಸಲ. ವತ್ಸಲ ವತ್ಸಲ, ನೀವು ಒಪ್ಕೊಂಡ್ರೆ ಒಂದ್ಸಲ, ನಾನು ಆರ್ ಸಿ ಬಿ ಫ್ಯಾನ್ ರೀ, ಕಪ್ ನಮ್ದೇ ಈ ಸಲ. ಒಪ್ಕೊಳ್ರಿ ನನ್ನ ಲೋನ, ನಾನು ಯಾವತ್ತೂ ಮಾಡಲ್ಲ ನಿಮ್ಮ ಮನ್ಸಿಗೆ ನೋವನ್ನ. ಐ ಲವ್ ಯು ಕಣ್ರಿ ಒಂದ್ಸಲ. ವಾವ್ ವಾವ್, ಸೋ ಸ್ವೀಟ್ ಆಫ್ ಯು ಮೋಹನ್, ಐ ಆಮ್ ಟೋಟಲಿ ಇಂಪ್ರೆಸ್ಡ್. ನಿಜವಾಗ್ಲೂ ನನ್ನ ಲೈಫಲ್ಲೇ ಯಾರು ನನಗೆ ಸಕ್ಕದಾಗಿ ಪ್ರಪೋಸ್ ಮಾಡೇ ಇರಲಿಲ್ಲ ಗೊತ್ತಾ? ನಿಶ್ಚಯ ಮಾಡಿದ್ರು ತಾಯಿ ನಿನಗೆ. ಇರಲಿ ಬಿಡಿ, ಅವೆಲ್ಲ ಬೈಬ್ಲೆಟ್ ನಾಚ್ಕೊತಾವಳೆ. ನೀವಿನ್ನೂ ನನ್ನ ಪ್ರಪೋಸ್ಗೆ ರೆಸ್ಪಾನ್ಸೇ ಮಾಡಿಲ್ಲ. ಮ್ಯಾಚ್ನ ಕೊನೆವರೆಗೂ ತಗೊಂಡೋಗಿ ಸೋಲೋಣ ಅನ್ಕೊಂಡೆ, ಆದರೆ ನೀವು ನೋಡಿದ್ರೆ ಪವರ್ ಪ್ಲೇ ಅಲ್ಲೇ ಒನ್ ಸೈಡೆಡ್ ಗೇಮ್ ಮಾಡ್ಕೊಂಡ್ಬಿಟ್ರಿ. ಅಂದರೆ ನನಗೂ ನೀವು ತುಂಬ ಇಷ್ಟ ಆದ್ರಿ ಮೋಹನ್. ಐ ಲವ್ ಯು ಟು. ಸರಿಯಾಗಿದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ಏನ್ರಿ ಆಗ್ಲೇ ಮದ್ವೆ ಚಿಂತೆನಾ? ನಾನು ಇಲ್ಲಿಗೆ ಬಂದಿದ್ದೆ ಮ್ಯಾರೇಜ್ ಪ್ರಪೋಸಲ್ಗೆ ತಾನೆ. ಓ ಹೌದಲ್ವಾ, ನೀವು ಇಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮಾತಾಡಿ ನನ್ಗೆಲ್ಲ ಮರ್ತೋಯ್ತು ನೋಡಿ. ನಿಮ್ಮನ್ನೊಂದು 3 ವರ್ಷ ಲವ್ ಮಾಡಿ ಆಮೇಲೆ ಮದ್ವೆ ಆಗೋಣ ಅನಿಸ್ತಿದೆ. ನೋಡಿ ಏನ್ ಮಾಡ್ತೀರಾ, ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಕಾರ್ ತಗೋತಿರೋ, ಇಲ್ಲ ಕಾರ್ ತಗೊಂಡು ಸೀದಾ ನಿಮ್ಮನ್ಗೆ ಹೋಗ್ತಿರೋ? ನೀವೇ ಯೋಚನೆ ಮಾಡಿ. ನೀವು ತುಂಬಾ ನಾಟಿ ಕಣ್ರಿ. ನಮ್ಮ ಮಾಜಿ ಹುಡುಗಿ ಇದ್ನೇ ಹೇಳ್ತಿದ್ರು ಕಣ್ರಿ. ಓಕೆ, ನಿಮಗ್ ನನ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸಲ್ವಾ? ಹೌದಲ್ವಾ, ಈ ಮುಸುಡಿ ಏನ್ ಮಾಡ್ಕೊಂಡಿದೆ ಅನ್ನೋದೇ ಕೇಳೋದ್ ಮರ್ತ್ಬಿಟ್ಟೆ. ಹೌದು, ನೀವೇನ್ ಮಾಡ್ಕೊಂಡಿದೀರಾ? ಕಂಡು ಹಿಡೀರಿ ನೋಡೋಣ, 3 ಚಾನ್ಸ್ ಕೊಡ್ತೀನಿ. ಇದು ಬೇರೆ. ಇಂಜಿನಿಯರ್? ನೋ. ಅಕೌಂಟೆಂಟ್? ನೋ. ಲಾಯರ್ ಏನ್ರಿ? ಹೇ ಇಲ್ಲಪ್ಪ. ಮತ್ ಯಾರು ಮೇಡಮ್ ನೀವು? ಆಕ್ಚುಲಿ ನಾನೊಬ್ಳು ಸೆಲ್ಫ್ ಮೇಡ್ ಮಾಡೆಲ್, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್, ಪೇಡ್ ಪ್ರಮೋಟರ್, ರೀಲ್ಸ್ ಮೇಕರ್, ಅಂಡ್ ಯು ನೋ ವಾಟ್, ಐ ಆಮ್ ಎ ರೀಲ್ ಸ್ಟಾರ್. ಏನು ರೀಲ್ಸ್ ಮಾಡೋಳ? ರೀಲ್ಸ್ ಮಾಡೋಳ? ರೀಲ್ಸ್ ಮಾಡೋಳ? ನೀವು ನಿಜವಾಗ್ಲೂ ರೀಲ್ ಸ್ಟಾರಾ? ಹ್ಞೂ, ಯಾಕೆ ಏನಾಯ್ತು? ತಂಗಿಯಮ್ಮ. ವಾಟ್, ತಂಗಿನಾ? ಹೌದು ತಂಗಿಯಮ್ಮ. ನೀನೆ ಆಟೋ ಬುಕ್ ಮಾಡ್ಲ ಕ್ಯಾಬ್ ಬುಕ್ ಮಾಡ್ಲ ನಿನ್ ಮನೆಗೆ ಹೋಗಕ್ಕೆ? ಮೋಹನ್, ದಿಸ್ ಇಸ್ ಟೂ ಮಚ್. ಏನು ಟೂ ಮಚ್? ನಂಗೆ ಈ ಮದುವೆ ಅನ್ನೋ ಕಾನ್ಸೆಪ್ಟೇ ಇಷ್ಟ ಇಲ್ಲ. ಅಂತದ್ರಲ್ಲ ಮಾಮ ಹೇಳ್ದೆ ಅಂತ ಮರ್ಯಾದೆ ಉಳಿಸ್ಕೊಳಕ್ಕೆ ನಾನು ಕೂತ್ಕೊಂಡು ನೀನು ಹೇಳ್ದಾಗೆಲ್ಲ ಕೇಳ್ಕೊಂಡು ನನ್ನ ರೇಂಜ್ಗಿಲ್ಲ ಅಂದ್ರೆ ಹೇಗೋ ಸುಮಾರಾಗವಳೆ ಮನ್ಸು ಬದಲಾಯಿಸ್ಕೊಂಡು ಮದುವೆ ಆಗೋಣ ಅಂತ ನನ್ನ ಗದ್ದುಬಿಟ್ಟು ಪ್ರಪೋಸ್ ಎಲ್ಲ ಮಾಡಿದ್ರೆ ನೀನ್ ನೋಡಿದ್ರೆ ಐ ಆಮ್ ಎ ರೀಲ್ ಸ್ಟಾರ್ ಅಂತೆ. ಯಪ್ಪ ಹಲೋ, ಏನ್ ಬಾಯ್ ಬಂದಂಗೆಲ್ಲ ಮಾತಾಡ್ತಿದ್ಯಾ? ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಅಲ್ಲೋ, ನಾನೇ ಯಾರು ಗೊತ್ತಾ? ಟ್ರೋಲ್ ಪೇಜ್ ಅಡ್ಮಿನ್ ಬಂದ್ಬಿಟ್ಲು ದೊಡ್ಡದಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ಕೊಡಕ್ಕೆ ನನ್ನ ಹತ್ರನೇ. ಓ, ಎಲ್ಲ ಕುತ್ಕೊಂಡು ಯಾರ್ದೋ ವಿಡಿಯೋ ಎಡಿಟ್ ಮಾಡಿ ಟ್ರೋಲ್ ಮಾಡ್ಕೊಂಡು ಒಬ್ಬರ ಲೈಫಲ್ಲಿ ಆಟ ಆಡೋದಲ್ದೆ ನಿಮ್ ಮುಖಾನು ತೋರ್ಸಕ್ ಧೈರ್ಯ ಇಲ್ದಿರೋ ನೀನು ನನಗ್ ಬುದ್ಧಿ ಹೇಳ್ತಿದ್ಯಾ? ನಾವ್ ಎಷ್ಟ್ ಕಷ್ಟಪಟ್ಟು ಬೆಳಿತೀವಿ ಗೊತ್ತಾ? ಗೊತ್ತಮ್ಮ ಗೊತ್ತು, ಚೆನ್ನಾಗ್ ಗೊತ್ತು. ಒಳ್ಳೆ ಫೋನು, ಒಳ್ಳೆ ಬಟ್ಟೆ, ಒಳ್ಳೆ ಫ್ರಂಟ್ ಕ್ಯಾಮ್ರಾ, ಅದಕ್ಕೊಂದು ಒಳ್ಳೆ ಫಿಲ್ಟರ್ ಇರ್ಬೇಕು. ವಾಕರ್ ಕ್ಯಾಮ್ರಾ ತರ ಆಕ್ಟಿಂಗ್ ಇದ್ರು, ಸಿಂಕೆ ಆಗ್ದಿರೋ ಲಿಪ್ ಸಿಂಕ್ ಮಾಡ್ಕೊಂಡು ಜೀವನ ಗೂಟ ಓಡಿಸ್ಕೊಂಡಿದ್ರು, ಮೋಟಿವೇಶನ್ ಕೊಟ್ಕೊಂಡು ಒಂದ್ ಸ್ಲೋ ಮೋಷನ್ ವಿಡಿಯೋಗೆ ಸ್ಯಾಡ್ ಬಿಜೆ ಹಾಕೊಂಡು ಫೇಮ್ಗೋಸ್ಕರ ಫೀಲಿಂಗ್ಸ್ ಅನ್ನೋ ಬಟ್ಟೆ ಬಿಚ್ಚಿ 15 ಸೆಕೆಂಡ್ ನುಲ್ದಿದ ತಕ್ಷಣ ನಿಮಗ್ ನೀವೇ ದೊಡ್ಡ ಹೀರೋಯಿನ್ ಅನ್ಕೊಂಡು. ಯಪ್ಪ ಲೇ, ನಾವ್ ನೋಡಿಲ್ವಾ ನಿಮ್ ಜಾತ್ರೆ ಆಟಗಳನ್ನ? ನನ್ಗಿರೋ ಫಾಲೋವರ್ಸ್ ಅಲ್ಲಿ ಅರ್ಧದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರಲ್ಲ ನೀನು, ನೀನ್ ನನ್ ಫೇಮ್ ಬಗ್ಗೆ ಮಾತಾಡ್ತೀಯ? ಹೌದಮ್ಮ, ನಿಂಗಿರೋ ಫಾಲೋವರ್ಸ್ ಅಲ್ಲಿ ಅರ್ಧದಷ್ಟು ನಮ್ಗಿಲ್ಲ, ಆದ್ರೆ ಯಾವ್ದೇ ಸ್ವಾರ್ಥ ಇಲ್ಲದೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ನಾವು ಟ್ರೋಲ್ ಪೇಜ್ ನಡೆಸೋದು. ಕಂಡೋರ್ ಮನೆ ಹೆಣ್ಮಕ್ಳನ್ನ ಟ್ರೋಲ್ ಮಾಡೋದು ನಿಮ್ಗೆ ಎಂಟರ್ಟೈನ್ಮೆಂಟ್? ಸುಮ್ ಸುಮ್ನೆ ಯಾರನ್ನೂ ಟ್ರೋಲ್ ಮಾಡಲ್ಲ ಗುರು, ನೀವೇನ ಜಾತ್ರೆ ಕೆಲಸ ಮಾಡಿರ್ತೀರಾ ಅದಕ್ಕೆ ಟ್ರೋಲ್ ಮಾಡೋದು? ಸೋಷಿಯಲ್ ಮೀಡಿಯಾ ಇರೋದೇ ಅವ್ರಗಳಿಗೆ ಇಷ್ಟ ಬಂದಂಗ ಇರೋಕೆ, ಅದನ್ ಕೇಳಕ್ ನೀವ್ಗಳು ಯಾರು? ಕರೆಕ್ಟ್, ಅದನ್ನ ಕೇಳಕ್ಕೆ ನಾವ್ ಯಾರು ಅಲ್ಲ. ಕೆಲವರು ಮೈಕೈ ಕಾಣಿಸೋ ತರ ತುಂಬ ಬಟ್ಟೆಗಳ ಹಾಕೊಂಡು ಫಾಲೋವರ್ಸ್ಗೋಸ್ಕರ ಗಿಮಿಕ್ಸ್ ಮಾಡ್ಕೊಂಡು ಸಮಾಜಕ್ಕೊಂದು ಕೆಟ್ಟ ಮೆಸೇಜ್ ಪಾಸ್ ಮಾಡ್ತಾ ಇದ್ರೆ ಅದನ್ನ ನೋಡ್ಕೊಂಡು ಮಜಾ ತಕೊಂಡು ಸುಮ್ನೆ ಇರ್ಬೇಕಾ? ಬುದ್ಧಿವಾದ ಹೇಳಕ್ಕೆ ನೀನ್ ತಂಗಿನೇ ಆಗ್ಬೇಕಾಗಿಲ್ಲ, ನಾನೇ ಮಣನೇ ಆಗ್ಬೇಕಾಗಿಲ್ಲ. ಹೌದು, ನಾವ್ ಹೇಳೋ ರೀತಿ ಕಾರವಾಗಿ ಇರುತ್ತೆ, ಆದ್ರೆ ಅದರಲ್ಲಿ ಪಕ್ಕ ಸತ್ಯ ಇರುತ್ತೆ. ಓ, ನಮ್ ಲೆವೆಲ್ ಬೆಳೆಯಕ್ ಆಗಲ್ವಲ್ಲ ಅಂತ ಹೊಟ್ಟೆವ್ರಿ ನಿಮ್ಗೆ. ಲೋ, ಎಂತೆಂತ ಟ್ರೋಸ್ಗಳಿಗೆ ಕೇರ್ ಮಾಡಿಲ್ಲ, ಇನ್ ನಿನ್ ಮಾತಕ್ಕೆ ತಲೆ ಕೆಡ್ಸ್ಕೋತೀನಾ? ಟಿ ಆರ್ ಪಿಗೋಸ್ಕರ ಯಾರಿಗೆ ಬೇಕಾದ್ರೂ ಬಕೆಟ್ ಹಿಡಿಯೋ, ಯಾರನ್ನ ಬೇಕಾದ್ರೂ ಬೀದಿಗಿಳಿಯೋ ನ್ಯೂಸ್ ಚಾನೆಲ್ಸ್ಗಳ ಮಧ್ಯೆ ಫೋನ್ ಇಎಂಐ ಕಟ್ಟಕ್ಕೆ ಒದ್ದಾಡ್ತಿದ್ರು ಜನಗಳಿಗೆ ವಿಷಯ ತಿಳಿಸ್ಬೇಕು ಅಂತ, ಪರ್ಸನಲ್ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಅಮ್ಮ ಅಕ್ಕ ಬೋಳಿ ಮಗನ ಅಡ್ಮಿನ್ ಅಂತ ಬೈಸ್ಕೊತಿದ್ರು, ತಲೆನೇ ಕೆಡ್ಸ್ಕೊಳ್ದೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಹಗಲು ರಾತ್ರಿ ಅನ್ನೋದು ಕಾಣದೆ ಕೂತ್ಕೊಂಡು ಮೀಮ್ಸ್ ಮಾಡಿ ಎಲ್ಲರೂ ನಗುಸ್ಕೊಂಡು ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡಿರೋ ಅಡ್ಮಿನ್ಸು ನಿಮ್ಗೆ ವಿಲನ್ಸ್ ಅಲ್ವಾ? ಮೈ ತುಂಬ ಬಟ್ಟೆ ಹಾಕಲ್ರಿ ಅಂತ ಹೇಳೋದು ತಪ್ಪು, ಕನ್ನಡಕ್ಕೆ ಬೆಲೆ ಕೊಡ್ರಿ ಅಂತ ಪ್ರಶ್ನೆ ಮಾಡೋದು ತಪ್ಪು, ನಿಮ್ ತಪ್ಪು ಅನ್ನೋದು ದೊಡ್ಡ ತಪ್ಪು ಅಲ್ವಾ?
ಯು ಆರ್ ಸೋ ಡಿಸ್ಗಸ್ಟಿಂಗ್ ಮೋಹನ್. ನಾನು ನಿನ್ನ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಇಷ್ಟು ಚೀಪ್ ಅಂತ ಗೊತ್ತಿರಲಿಲ್ಲ. ನಾನು ಅಷ್ಟೇ ಗುರು, ನಿನ್ನ ಬಹಳ ಒಳ್ಳೆ ಹುಡುಗಿ ಅನ್ಕೊಂಡಿದ್ದೆ. ನೀನ್ ಯಾರಾದ್ರೂ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಿದ್ರು ಒಪ್ಕೊತ್ತಿದ್ದೆ, ನಿನ್ಗೊಂದು ಹತ್ತದ್ನೆ ಪಾಸ್ ಕಳಿದ್ರು ಒಪ್ಕೊತ್ತಿದ್ದೆ. ನೀನು ರೀಲ್ ಸ್ಟಾರ್ ಒಂದಲ್ಲ, ಅಲ್ಲೇ ಆಗೋದೆ ಬಿಡು, ನಮ್ ಟ್ರೋಲ್ ಪೇಜ್ಗೊಂದು ಮೀಮು ಬರಲ ತಂಗ್ಯಮ್ಮ. ರೀಲ್ಸ್ ಮಾಡೋಳು ಅನ್ನೋದು ಬಿಟ್ರೆ ನೋಡಕ್ ಚೆನ್ನಾಗೇ ಇದೆಯಾ, ಮಾತು ಚೆನ್ನಾಗೇ ಆಡ್ತೀಯ, ಮನ್ಸು ಬದಲಾಯಿಸ್ಕೊಂಡು ಒಪ್ಕೋಬಿಡೋಣ ಅನಿಸ್ತದೆ ಅಂತ ಹೇಳಕ್ ಬಂದೆ ಅನ್ಕೊಂಡ. ಹೆಲ್ಮೆಟ್ ಬರ್ತೋಗಿದೆ, ಬರ್ಲಾ? ಗಂಡ್ ಮಗ ಆದವನ್ಗೆ ಆಸ್ತಿಲಿ ಹಕ್ಕಿರ್ಬೇಕು, ಹುಡುಗಿ ಸಿಗ್ಬೇಕು ಅಂದ್ರೆ ಒಂಚೂರು ಲಕ್ ಇರ್ಬೇಕು, ಹೇಳ್ಕೊಳಕ್ಕಾದ್ರು ಒಂದ್ ಗರ್ಲ್ ಫ್ರೆಂಡ್ ನ ಇಕ್ಕಿರ್ಬೇಕು. ಅವಳು ಇಗ್ನೋರ್ ಮಾಡ್ತಾವಳೆ ಅಂದ್ರೆ ಅರ್ಥ ಮಾಡ್ಕೋ ಗುರು, ಆಲ್ರೆಡಿ ಯಾವನು ಸಿಕ್ಕಿರ್ಬೇಕು. ಯಾವ ಸ್ಟೇಟಸ್ ಅಲ್ಲಿ ದೇಪುದ್ನ ಕರೆಕ್ಟು ಅಷ್ಟಿಲ್ಲದೆ ದೊಡ್ಡವ್ರು ಹೇಳವ್ರ, ಹೆಣ್ಣು ಒಂದು ಮಾಯೆಯ ರೂಪ, ಅದರಿಂದ ಹೋಗಬೇಡವೋ ಭೂಪ, ಅವಳಿಗೆ ಬಂದರೆ ಪ್ರಾಯದ ಕೋಪ, ಹಾಕುವಳು ಪ್ರೇಮವೆಂಬ ಶಾಪ, ಎಂದಿಗೂ ಸಿಗದು ಪಶ್ಚಾತ್ತಾಪ, ಅದಾದ ಮೇಲೆ ನಿನ್ನ ಬದುಕೆ, ಅಯ್ಯೋ ಪಾಪ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದ್ಯಾವ ಲಪ್ಪುನಿ ಹುಡುಗಿರ್ನ ಈ ರೇಂಜ್ಗೆ ಬಯ ಕಲ್ಕೊಬಿಟ್ಟಿದ್ಯಾ? ಎಲ್ಲ ನಿಮ್ಮ ಆಶೀರ್ವಾದ ಗುರು. ಬೇಗ ಆಯ್ತಾನಲ್ಲಪ್ಪ, ಮತ್ತೆ ಟ್ರೋಲ್ ಪೇಜ್ ಅಡ್ಮಿನ್ಗಳಿಗದ್ ಬಿಟ್ಕೊಡ್ಬೇಕಾ ಅಲ್ವಾ? ಈ ಹುಡುಗಿರು ಎಲ್ಲರೂ ಹಿಂಗೇನೆ, ಅದಕ್ಕೆ ಅವ್ರ ಸವಾಸನೆ ಬೇಡ ಗುರು. ಹೌದೌದು ಯಾರಪ್ಪ ಇದು? ಈಗ್ಲೇ ಬರ್ಬೇಕಾಯ್ತು ಫೋನು. ಯಾರದು? ನನ್ನ ಡವ್ವು. ಅಲ್ಲ ಬಿಬಿ, ನನ್ನ ನಾಷ್ಟ ಆಯ್ತು, ನಿಂದು? ವಿಡಿಯೋ ಕಾಲ ಹಂಗ ಹೋಯ್ತಾ ಇದ್ದೀನಿ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಬೋಧನೆ, ರಿಯಲ್ ಲೈಫಲ್ಲಿ ರೋಧನೆ. ಹ್ಮ್, ಸರಿ ಹೋಯ್ತು. ಇಂಥ ಮಿಂಟ್ರಿಗಳಿಂದನೆ ನಾನು ಸಿಂಗಲ್ ಅಂದ್ರೆ ಯಾರು ನಂಬಲ್ಲ. ಥೋ, ಯಾರ ಗುರು ಇದು? ಲೋ ಪುನಿ ಗುರು, ನಾನು ನಮ್ಮ ಜಾನು ಜೊತೆ ಜಾರ ಬಂಡಿ ಆಡ್ತಾ ಇದ್ದೀನಿ, ಪ್ಲೀಸ್ ನೀನೇ ಯಾರು ನೋಡು ಗುರು. ಎಲ್ಲ ಬಡ್ಡಿ ಮಗನೇ, ಆ ಬಡ್ಡಿ ಮಗ ಓನರ್ ಏನಾದ್ರು ಬಂದಿರಬೇಕು ಬಾಡಿಗೆ ಕೇಳ್ಕೊಂಡು. ಇವತ್ತು ಅವನ ತಲೆ ಹೊಡೆ ಹೊಡೆದಾಕ್ಲಿ ಅಂದ್ರೆ ನನ್ನ ಹೆಸರು ಮೋನಿನೇ ಅಲ್ಲ. ಐ ಲವ್ ಯು. ಏನೋ